ಈ ಬೆಂಗಳೂರು ಬಂದು ಮತ್ತು ಕಾವೇರಿ ಗಲಾಟೆ ಏನು ನಡೀತಾ ಇತ್ತು ಕರ್ನಾಟಕದಲ್ಲಿ ಮತ್ತು ಮುಖ್ಯವಾಗಿ ಬೆಂಗಳೂರಲ್ಲಿ ಈ ಹೋರಾಟಗಳ ಮಧ್ಯೆ ನಮ್ಮ ಆ್ಯಕ್ಟರ್ ಅವರು ಮುಖ್ಯವಾಗಿ ಅವರು ತಮಿಳು ತೆಲುಗುನಲ್ಲಿ ಜಾಸ್ತಿ ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಅವರು ಒಂದು ಅವರ ಸಿನಿಮಾನ ಇಟ್ಕೊಂಡು ಒಂದು ಪ್ರೆಸ್ ಮೀಟನ್ನ ಮಾಡ್ತಿರ್ತಾರೆ ಬೆಂಗಳೂರಲ್ಲಿ ಒಂದು ಸಿನಿಮಾ ಹಾಲಲ್ಲಿ ಅಂತ ಅನಿಸುತ್ತೆ ನನಗೆ ಸೊ ಒಂದು ಆ ಟೈಮಲ್ಲಿ ಕೆಲವು ಕನ್ನಡ ಹೋರಾಟಗಾರರು ಅವ್ರಿಗೋಗಿ ಇಲ್ಲೆಲ್ಲ ಒಂದು ಈ ಪ್ರೆಸ್ ಮೀಟ್ ಬೇಡ ಈ ಏನು ಬೆಂಗಳೂರು ಬಂದು ಅದೆಲ್ಲ ನಡೀತಿದೆ ಸೊ ಇದರಲ್ಲಿ ನೀವು ಕೂಡ ಕಾವೇರಿ ಪರ್ವ ನಿಂತ್ಕೊಳ್ಳಿ ಇದೆಲ್ಲ ಸದ್ಯಕ್ಕೆ ಬೇಡ ಚೆನ್ನಾಗಿರೋಲ್ಲ ಇದು ಸೊ ಇಂಥ ಟೈಮಲ್ಲಿ ನೀವು ಮಾಡೋದೆಲ್ಲ ಸರಿ ಇಲ್ಲ ಹೇಳ್ಬಿಟ್ಟು ದಯವಿಟ್ಟು ಸ್ಟಾಪ್ ಮಾಡಿ ಅಂತ ರಿಕ್ವೆಸ್ಟ್ ರೂಪದಲ್ಲೇ ಕೇಳ್ತಾರೆ ಬಟ್ ಸ್ವಲ್ಪ ಧ್ವನಿ ಜೋರಾಗಿರುತ್ತೆ ಸೊ ಅವ್ರೇನು ಕನ್ನಡ ಹೋರಾಟಗಾರರು ಇರ್ತಾರೆ ಅವ್ರ ಧ್ವನಿ ಸ್ವಲ್ಪ ಜೋರಾಗಿರುತ್ತೆ ಬಟ್ ಅವ್ರು ಹೇಳ್ತಾರೆ ಸೊ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮನವಿ ಮಾಡ್ತಾ ಇದ್ದೀವಿ ಆರ್ಡರ್ ಮಾಡ್ತಾಯಿಲ್ಲ ಸೊ ದಯವಿಟ್ಟು ಸ್ಟಾಪ್ ಮಾಡಿ ಇದು ಅಂಥೇಳಿ ಹೇಳ್ತಾರೆ ಸೊ ಇದು ಮಾತ್ರ ಕ್ಲಿಯರಾಗಿ ಹೇಳ್ತಾರೆ ಆದರೆ ರೀಸೆಂಟ್ ಟೈಮಲ್ಲಿ ನನ್ನೊಂದು ನಿನ್ನೆ ಅನಿಸುತ್ತೆ ಒಂದು ಎರಡು ಮೂರು ವಿಡಿಯೋಗಳು ನೋಡಿದೆ ಸಿದ್ಧಾರ್ಥವರು ಮೇ ಬಿ ಆಂಧ್ರದಲ್ಲಿ ಅನಿಸುತ್ತೆ ಸೊ ಅಲ್ಲಿ ಒಂದು ವೇದಿಕೆನಲ್ಲಿ ಹೇಳ್ತಾರೆ ನಮಗೆ ಕರ್ನಾಟಕದಲ್ಲಿ ನೀನು ತಮಿಳುನು ಗೆಟೌಟ್ ಅಂತ ಅಂದರು ಅಂತೇಳಿ ಒಂದು ಏನೋ ಹೇಳ್ತಿದ್ದಾರೆ ಮೇ ಬಿ ಅದು ತೆಲುಗುನಲ್ಲಿ ಹೇಳಿದ್ರು ಅಷ್ಟು ಅರ್ಥ ಆಗಿಲ್ಲ ಸೊ ಅರ್ಥ ಅದೇನೆ ಅವರು ನೀನು ತಮಿಳವನಿದೆಯಾ ನೀನು ಗೆಟ್ ಬಂದಿದೆಯಾ ಆಗು ಅನ್ನೋ ರೀತಿಯಲ್ಲಿ ಹೇಳಿ ಮಾ ನನಗೆ ಹೇಳಿದ್ರು ಅಂತ ಅವ್ರು ಹೇಳ್ತಿದ್ದಾರೆ ಓಕೆ ಅವ್ರ ಮೇಲೆ ನಂಗೆ ನಿಜವಾಗ್ಲೂ ಒಂದು ರೆಸ್ಪೆಕ್ಟ್ ಇದೆ ಅಲ್ಲಿ ಕೊನೆ ಲಾಸ್ಟ್ ಟೈಮ್ ಅವ್ರ ಬಗ್ಗೆ ನಾನು ಮಾತಾಡಿದೆ ಒಂದು ಕಾವೇರಿ ಹೋರಾಟದ ವಿಡಿಯೋದಲ್ಲಿ ಸೊ ಅವಾಗಲೂ ಮಾತಾಡಿದ್ದೀನಿ ಇವಾಗಲೂ ರೆಸ್ಪೆಕ್ಟ್ ಇದೆ ಮುಂದೆ ಹಿಂದೇನೂ ಇತ್ತು ಮುಂದೇನೂ ಇದೆ ಯಾಕಂದರೆ ಒಳ್ಳೆಯ ಮನುಷ್ಯ ನನ್ನ ಕೇಳೋಕ್ಕೋದ್ರೆ ನೋ ನಾನು ನೋಡಿರೋ ಪ್ರಕಾರ ಸೊ ಅಲ್ಲಿ ಒಂದು ಕೆಲವೊಂದು ಸ್ಪೀಚ್ಗಳು ಮಾತಾಡಿದಾಗ ಅಪ್ಪು ಸರ್ದು ಒಂದು ಈ ಡೆತ್ ಆದಾಗ ಕೂಡ ಬಂದು ಚೆನ್ನಾಗಿ ಸ್ವಲ್ಪ ಕಣ್ಣ ನೀರು ಹಾಕೆಲ್ಲ ಮಾತಾಡಿದರು ಅವಾಗ ಗೊತ್ತಾಗುತ್ತೆ ಒಂದು ಒಳ್ಳೆಯ ಮನಸ್ಸಿರೋ ಮನುಷ್ಯ ಅಂತ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಇದೆಲ್ಲ ಓಕೆ ಇದು ಆಯಿತು ಕನ್ನಡ ಹೋರಾಟಗಾರಂಗೆ ಮಾಡಿದ್ರು ನಾನು ಅದಕ್ಕೆ ಬೇಜಾರು ಅಂತ ನನಗೂ ಅನಿಸ್ತು ಆಮೇಲೆ ಶಿವಣ್ಣ ಅವರು ಕೂಡ ಅದಕ್ಕೆ ಸಾರಿ ಅಂತ ಕೇಳಿದ್ರು ಎಲ್ಲ ಆಯಿತು ಬಟ್ ನನಗೆ ಅನಿಸೋದೇನಂದರೆ ಆ ಟೈಮಲ್ಲಿ ಅದನ್ನ ಅವಶ್ಯಕತೆ ಇರಲಿಲ್ಲ ಅನ್ನೋದು ಒಂದು ಪಾರ್ಟ್ ಆದರೆ ಇದೆಲ್ಲ ಆದಮೇಲೆ ಇದೇನು ಮುಗಿದೋಯ್ತು ರೀಸೆಂಟಾಗಿ ಮತ್ತೆ ಇದನ್ನು ಡ್ರ್ಯಾಗ್ ಮಾಡೋದಿದೆಯಲ್ಲ ಅಷ್ಟು ನನಗೆ ಸರಿ ಅನಿಸಲಿಲ್ಲ ಆಮೇಲೆ ಇನ್ನೊಂದು ಪಾಯಿಂಟ್ ಅವ್ರು ಏನು ಹೇಳಿದಾರಲ್ಲ ನೀನು ತಮಿಳವನು ನೀನು ಇಲ್ಲೆಲ್ಲ ಪ್ರೆಸ್ಪೆಕ್ಟ್ ಮಾಡೋದು ಗೆಟೌಟ್ ಅಂದರು ಅಂತ ಹೇಳ್ತಾರೆ ಅವರು ಆ ಪ್ರೆಸ್ ಮೀಟಲ್ಲಿ ಏನು ನಡೀತಿದೆಯಲ್ಲ ಅವ್ರು ಏನು ಎಂಟ್ರಿ ಆಗ್ತಾರೆ ಕನ್ನಡ ಹೋರಾಟಗಾರರು ಆ ಎಂಟ್ರಿ ಆದಾಗಿಂದ ಈ ಏನು ಅವರು ಎಕ್ಸಿಟ್ ಆಗ್ತಾರೆ ಅಲ್ಲಿವರೆಗೂ ಕೂಡ ಆ ಎರಡು ಪದ ಅಂತೂ ಎಲ್ಲೂ ನಾನು ಕೇಳಿಸ್ಕೊಳ್ಳಿಲ್ಲ ಸೊ ನೀವು ಕಾವೇರಿ ಹೋರಾಟಕ್ಕೆ ನಡೀತಿದೆ ಅಲ್ಲಿ ಇಲ್ಲಿ ಬಂದುಬಿಟ್ಟು ನೀವು ತಮಿಳ್ ಸಿನಿಮಾ ಪ್ರಮೋಟ್ ಮಾಡ್ತೀನಿ ಅನ್ನೋದು ಮಾತ್ರ ಕೇಳಿಸಿದೆ ಬಟ್ ಈ ಥರ ನೀನು ತಮಿಳು ಅವನು ಇಲ್ಲಿ ಏನಕ್ಕೆ ಬಂದಿದ್ಯಾ ಗೆಟೌಟ್ ಅಂತ ಹೇಳಿದ್ದು ಎಲ್ಲೂ ಅಲ್ಲಿ ರೆಕಾರ್ಡಲ್ಲಿ ಇಲ್ಲ ಕಂಪ್ಲೀಟ್ ವೀಡಿಯೋ ರೆಕಾರ್ಡ್ ಇದೆ ಅದು ಅದರಲ್ಲಿ ಆ ಮಾತೇ ಹೇಳಿಲ್ಲ ಸುಮ್ಮನೆ ಈ ಸಿದ್ಧಾರ್ಥವರು ಗೊತ್ತಿಲ್ಲ ಮೇ ಬಿ ಅವರ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ಈ ಥರ ಯೂಸ್ ಮಾಡ್ಕೊತಿದಾರೆ ಏನು ಅಂತ ಗೊತ್ತಿಲ್ಲ ಸಾರಿ ಎಲ್ಲ ಹೇಳಿದ್ದಾದ್ಮೇಲೆ ತಪ್ಪು ಒಪ್ಕೊಂತೀನಿ ಆ ಕೆಲವ್ರು ಹೇಳ್ತಾರೆ ಇದು ಅತಿಥಿ ದೇವೋಭವ ರೀತಿಯಲ್ಲಿ ನೀವು ಕಾಣಬೇಕಾಗಿತ್ತು ಸೊ ಬಂದವ್ರಿಗೆ ನೀವು ಈ ನಾನು ಟ್ರೀಟ್ ಮಾಡೋದು ಅಂತೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆದರೆ ಅವ್ರು ಹೇಳಿರೋದು ಈ ಥರ ಮಿಸ್ಲೀಡ್ ಮಾಡೋವಂಥದ್ದು ದಯವಿಟ್ಟು ಹೇಳೋಕೆ ಹೋಗಬಾರ್ದಾಗಿತ್ತು ಬಟ್ ಏನಕ್ಕೆ ಕೇಳಿದ್ರು ಏನು ಎತ್ತಂತ ಗೊತ್ತಿಲ್ಲ ಅವ್ರಿಗೆ ಏನಾದರು ಈ ಒಂದು ಪಾಯಿಂಟಿಂದ ಈ ಥರ ಹೇಳಿಕೆಯಿಂದ ಅವ್ರ ಸಿನಿಮಾ ಏನಾದರೂ ಒಳ್ಳೇದಾಗತ್ತೆ ಅಂತಂದರೆ ಖಂಡಿತವಾಗಿ ಹೇಳ್ಕೊಳ್ಳಿ ಒಬ್ರಿಂದ ಈ ಥರ ಒಂದು ಮಾತುಗಳಿಂದ ಒಬ್ಬರು ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅದರಲ್ಲಿ ನೀವು ಬೇರೆ ಈ ಸಿನಿಮಾಗೆ ಪ್ರೊಡ್ಯೂಸರ್ ಬೇರೆ ಆಗಿದ್ರಿ ಸೊ ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಈ ಥರ ಹೇಳಿಕೆಗಳನ್ನ ಕೊಟ್ಟುಕೊಂಡು ದುಡ್ಡು ಮಾಡ್ತೀನಿ ಅಂದರೆ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಆದರೆ ಕೆಲವರು ಹೇಳ್ತಾರಲ್ಲಪ್ಪ ನಮ್ಮವರೇ ಹೇಳ್ತಾರೆ ಕೆಲವರು ಆಮೇಲೆ ಆಯಾ ತಮಿಳವರು ಕೂಡ ಹೇಳ್ತಿರ್ತಾರೆ ಏನು ಈ ಥರ ನಡೆಸ್ಕೊತಾರೆ ಹಾಗೆ ಹೇಗೆ ಕರ್ನಾಟಕದವ್ರು ಸರಿ ಇಲ್ಲ ಹಾಗೆ ಹೇಗೆ ಅಂತ ಅಲ್ವಾ ಅಂದರೆ ನಮ್ಮ ತಿಥಿ ಒಂದು ಪದ್ಧತಿ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ ಎಷ್ಟೋ ತಮಿಳು ತೆಲುಗು ಸಿನಿಮಾಗಳು ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತಾವಂತ ಎಲ್ಲರೂ ಗೊತ್ತಿದೆ ಓಕೆ ಇಲ್ಲಿವರೆಗೂ ತಮಿಳ್ ಸಿನಿಮಾದವರು ತೆಲುಗು ಸಿನಿಮಾ ಅವರು ಎಷ್ಟು ಜನ ಪ್ರೆಸ್ ಮೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ರೀಸೆಂಟಾಗಿ ಪುಷ್ಪ ಮಾಡಿದ್ರು ಆಮೇಲೆ ಟ್ರಿಪಲ್ ಆರ್ ಮಾಡಿದ್ರು ಯಾವ ರೀತಿ ವೆಲ್ಕಮ್ ಮಾಡಿದ್ದೀವಿ ಅಂತಲೂ ಗೊತ್ತಿದೆ ಟ್ರಿಪಲ್ ಆರ್ ಅವರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಅನಿಸುತ್ತೆ ಅಲ್ಲಿ ಯಾವ ರೀತಿಯಲ್ಲಿ ಒಂದು ಸೆಟ್ ಹಾಕಿ ಒಂದು ಪ್ರೊ ಅಂದರೆ ಫಂಕ್ಷನ್ ಮಾಡಿದ್ರು ಅಂತಲೂ ಗೊತ್ತಿದೆ ಓಕೆ ಸೊ ಈ ಥರ ಇರಬೇಕಾದ್ರೆ ಒಬ್ಬ ಇಷ್ಟು ದಿನ ಮಾಡಿದ್ರಂಥ ಗಲ್ಲೆ ಆ ಟೈಮಲ್ಲಿ ಏನಕ್ಕೆ ಮಾಡ್ತಾರೆ ಅದು ಕನ್ನಡ ಹೋರಾಟಗಾರಾದರೂ ಆಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ನೀವು ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಲ್ವಾ ಅಲ್ಲಿ ಕುಂತಿರೋ ಎಲ್ಲ ಪ್ರೆಸ್ಸವರು ಕೂಡ ಕನ್ನಡದವ್ರು ಅನ್ನೋದು ನಿಮ್ಮ ಇರಲಿ ಯಾರೋ ಒಬ್ರು ಕೆಲವು ನಾಲ್ಕು ಜನ ಮಾಡಿದ್ರು ಅಂಥೇಳಿ ನೀವು ಎಲ್ಲ ಇಡೀ ಕರ್ನಾಟಕನೇ ಹೀಗೆ ಅದನ್ನ ಆಗಿ ಅಷ್ಟೊಂದು ದೊಡ್ಡದಾಗಿ ಡ್ರ್ಯಾಗ್ ಮಾಡೋದು ಇರಲಿಲ್ಲ ಅದು ಕ್ಷಮೆ ಕ್ಷಮೆ ಆದಮೇಲೂ ಕೂಡ ಸೊ ಇದು ಆಗಿ ಮಾಡ್ತಿದ್ದಾರೆ ಅವರ ಸಿನಿಮಾ ಗೋಸ್ಕರ ಅಂತ ಗೊತ್ತಾಗುತ್ತೆ ಆಮೇಲೆ ಮೊದ್ಲು ಹೇಳ್ದಂಗೆ ನಾನು ಇಷ್ಟಲ್ಲೇ ಮಾತಾಡ್ತಿರಲ್ವ ನೀವು ಅಂದರೆ ಕರ್ನಾಟಕದವರು ಈ ಥರ ತಮಿಳು ಈರೋಗೆ ಹಿಂಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಇದೇ ಕರ್ನಾಟಕ ಟಿ ಟಿಗಳು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಕಡೆ ಎಲ್ಲ ತಮಿಳ್ನಾಡನ್ನ ಕ್ರಾಸ್ ಮಾಡಿ ಹೋಗಬೇಕಾದ್ರೆ ಕನ್ನಡ ಫ್ಲ್ಯಾ ಕರ್ನಾಟಕ ಫ್ಲ್ಯಾಗ್ನ ಹಾಕ್ಕೊಂಡು ಹೋಗೋ ಗಾಡಿಗಳಿಗೆ ಎಷ್ಟು ಗಾಡಿಗಳಿಗೆ ತೊಂದರೆ ಕೊಟ್ಟಿಲ್ಲ ನೀವು ಒಬ್ಬ ಹೀರೋಗಾದರೆ ಮಾತ್ರ ತೊಂದರೆ ಈ ಕರ್ನಾಟಕ ಟಿ ಟಿ ಡ್ರೈವರ್ಗಳಿಗೆ ಎಷ್ಟು ಜನಕ್ಕೆ ಗಲಾಟೆ ಮಾಡಿಲ್ಲ ಹೊಡೆದಿಲ್ಲ ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ ಯಾಕೆ ಮಾತಾಡ್ತೀರ ಹೇಳಿ ಅವ್ರಿಗೇನು ದಿನ ನಡೀತಿರುತ್ತೆ ಹಂಗೆ ಆಗುತ್ತೆ ಒಬ್ಬ ಏನೋ ಸಿನಿಮಾ ಆ್ಯಕ್ಟ್ರಿಗೆ ಈ ಥರ ಆಗಿದ್ದಕ್ಕೆ ಎಲ್ಲರೂ ಕೆಲವರೆಲ್ಲೂ ಹೀಗೆ ಹಾಗೆ ಹೀಗೆ ಅಂತೆಲ್ಲ ಬರ್ತಿದ್ದಾರೆ ಸೊ ಹಾಗೆ ಈಗೇನು ಮಾಡೋಕ್ಕಾಗಲ್ಲ ಸೊ ಇದನ್ನು ದಯವಿಟ್ಟು ತಿದ್ಕೊಳ್ಳಿ ಎಷ್ಟರವರೆಗೂ ನಾವು ಬಗ್ಬೇಕು ಅಷ್ಟರವರೆಗೂ ಬಗ್ಬೇಕು ಆಮೇಲೆ ಇನ್ನೊಂದು ಆ ಟೈಮಲ್ಲಿ ಸಿನ್ಮಾ ಪ್ರೆಸ್ ಮೀಟ್ ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಇದ್ದರೂ ಕೂಡ ಒಂದು ಸಾರಿ ಅವರು ಏನು ರಿಕ್ವೆಸ್ಟ್ ಮಾಡಿದ್ರು ಅಲ್ಲಿಂದ ಸುಮ್ಮನೆ ಓಕೆ ಅವರು ಹೋದರು ಒಪ್ಕೊತೀನಿ ಒಂದು ಒಳ್ಳೆಯ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರು ಐ ತಿಂಕ್ ಅವರು ಸಿನಿಮಾಗೆ ಅವ್ರದ್ದೇ ಆದಂಥ ಒಂದು ಧ್ವನಿ ಕೊಟ್ಟಿದ್ದಾರೆ ಕನ್ನಡದಲ್ಲೂ ಕೂಡ ಐ ರೆಸ್ಪೆಕ್ಟಿಮ್ ಬಟ್ ಈ ಥರ ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ತಿರ್ಗಿ ಅದನ್ನು ತೊಗೊಂಡು ನಾನು ಪಬ್ಲಿಸಿಟಿ ತೊಗೊತೀನಿ ನಾನು ಸಿನಿಮಾ ಪ್ರಮೋಟ್ ಮಾಡ್ತೀನಿ ಅಂತಂದರೆ ಸೊ ಅದನ್ನು ಕೇಳ್ಕೊಂಡು ಕೂತ್ಕೊಳ್ಳೋವಷ್ಟು ಅಂತ ಏನು ಹೇಳ್ತಾರೆ ಅದಕ್ಕೆ ಮೂರ್ಖರಂತೂ ನಾವಲ್ಲ ಅದನ್ನು ಮಾತ್ರ ತಲೆಲಿಟ್ಕೊಂಬಿಡಿ ಆಮೇಲೆ ತಮಿಳು ರಿಪೋರ್ಟ್ರುಗಳು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾದಲ್ಲಿ ಸಿನ್ಮಾ ಪ್ರೆಸ್ ಮೀಟಲ್ಲಿ ಒಬ್ಬ ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ದ ಪ್ರಶಾಂತ್ ನೀಲವ್ರಿಗೆ ಮತ್ತು ಯಶ್ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿದೆ ಅದು ಯಾಕೆ ಕೇಳ್ದ ಅಂತಲೂ ಗೊತ್ತಿದೆ ಓಕೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ತಮಿಳ್ನಾಡು ರಿಲೀಸ್ ಆಗಬೇಕಾದ್ರೆ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಇವಾಗ ಹೇಳ್ತಾ ಇದ್ದೀನಿ ಕೆಲವರು ಬೀಸ್ಟು ಸಿನಿಮಾ ಬರ್ತಿರೋದಂದರೆ ಯಾವ ಮಟ್ಟಕ್ಕೆ ಕೆ ಜಿ ಎಫ್ ಟೂಗೆ ಹೇಟ್ನ ಕ್ರಿಯೇಟ್ ಮಾಡಿದ್ರು ಅನ್ನೋದು ಗೊತ್ತಿದೆ ನಮಗೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರೂ ಅಲ್ಲ ಎಷ್ಟೋ ಜನ ಅಲ್ಲಿ ಸಪೋರ್ಟ್ ಕೂಡ ಮಾಡಿದ್ದಾರೆ ಕೂಡ ತಮಿಳ್ನಾಡಲ್ಲೂ ಕೂಡ ಒಳ್ಳೆ ಕ ಕಲೆಕ್ಷನ್ನ ಕಂಡಿದೆ ಕೆ ಜಿ ಎಫ್ ಸಿನಿಮಾ ಎರಡು ಕೂಡ ಒನ್ ನೈನ್ ಟು ಎರಡು ಕೂಡ ಎಲ್ಲೆಲ್ಲೋ ಈ ಥರ ಕೆಲವರು ಇರ್ತಾರೆ ಆದರೆ ಒಂದು ಅದರಿಂದ ನೀವು ಎಲ್ರಿಗೂ ಅದನ್ನೇ ಬ್ಲೇಮ್ ಮಾಡ್ತೀನಿ ಅಂತಂದರೆ ಅದು ಸರಿಯಲ್ಲ ನಾವು ಮಾಡಿದ್ರು ಅಷ್ಟೇ ನೀವು ಮಾಡಿದ್ರು ಅಷ್ಟೇ ಸೊ ನೀವು ಮಾಡಿರೋ ಪ್ರೆಸ್ ಮೀಟು ಅದು ಸರಿ ಸರಿಯಾದ ಸಂದರ್ಭ ಅಲ್ಲ ಸೊ ಅದನ್ನು ನೀವು ತಿಳ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಒಳ್ಳೆಯದಾಗಿತ್ತು ಸೊ ಮೇಲೆ ರೆಸ್ಪೆಕ್ಟ್ ಇದೆ ಸುಮ್ಮನೆ ಅದನ್ನು ಅಂಥದ್ದು ಇದು ಮಾಡಕ್ಕೆ ಹೋಗ್ಬಿಡಿ ಅನ್ನೋ ನನ್ನ ಅನಿಸಿಕೆ ನನಗೆ ಇಷ್ಟು ನಿಮಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಿಷ್ಟೇ ವಿಡಿಯೋ ಅದು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ